ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ಬೈಕ್ ಬಿಟ್ಟು ಕಾರಲ್ಲಿ ಡ್ರೈವ್ ಹೋಗ್ತಾಯಿದ್ವಿ. ಡ್ರೈವ್ ಅಂದರೆ ಟ್ರಿಪ್ಪು. ಸೊ ಮೈಸೂರು ದಸರಾ ಎಲ್ಲ ಆದಮೇಲೆ ನಿನ್ನೆ ವಿಜಯದಶಮಿ ಆಯಿತು, ಇವತ್ತು ಜಸ್ಟ್ ಮೈಸೂರು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಬರ. ಯಾಕಂದರೆ ಕ್ರೌಡ್ ಇರುತ್ತಲ್ಲ, ಆ ಕ್ರೌಡಲ್ಲಿ ನಾವೆಲ್ಲ ನೋಡ್ಕೊಂಡು ಬರೋದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಜಾಲಿಗೆ ಇವತ್ತು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಭಾಸ್ಕರು ಸಚಿನು ಇನ್ನೊಂದು ವಿಕೆಟ್ ಬರುತ್ತೆ, ಈಗ ಕಾಯ್ತಾ ಇದ್ದೀವಿ. ನೋಡಿ ಅಲ್ಲಿ ಬರ್ತಾ ಇದೆ, ಬರ್ತಾ ಇದೆ. ಬಾ ಕಾರಲ್ಲಿ ರೌಂಡ್ ಹೋಗೋಣ. ಓಯ್ ಅವನೇನ್ ಬರ್ತಾನೆ, ಏನು ಏನು ಅಂತ ಬರ್ತೀನಿಲ್ಲಪ್ಪ. ಚಾಲಿ ನೋಡಿ, ಕಲ್ಕಿ ಬಂದ ಇಬ್ರು ಬಾಹುಬಲಿ ಬಂದಿದೆ. ಇದು ಯಾರು ಬಾಹುಬಲಿ ಮತ್ತೆ ಇವರು ಬಳ್ಳಾಳ, ಇವರು ಫ್ರೆಂಟ್ಗೆ ಹಾಕ್ಬಿಟ್ಟು ನಾವು ನೋಡಿ ಮೂರು ಜನ ಹೆಂಗ್ ಕೂತಿದ್ದೀವಿ ಸಣ್ಣಗಿರೋರೆಲ್ಲ. ಇವರಿಬ್ರು ಹೆಂಗ್ ನೋಡಿ ಮುಂದೆಗಡೆ ಕುಡ್ಸಿದೀವಿ. ಇವ್ರಿಗೆ ಈ ಸಿಡನ್ ಗಾಡಿ ಆಗಲ್ಲ, ಇವ್ರಿಗೆ ಇವ್ರಿಗೆ ಟ್ರ್ಯಾಕ್ಟರ್ ಬೇಕು. ಪಂಜಾಬ್ ಬರ್ತಾರ ಟ್ರ್ಯಾಕ್ಟರ್, ಅವರೆಲ್ಲ ನೋಡಿದಿರಪ್ಪ ಅವ್ಳು ಸ್ಪ್ಲೆಂಡರ್ ತರ ಟ್ರ್ಯಾಕ್ಟರ್ ಮಾಡ್ತಾರೆ. ಏನೋ ಡಿಫ್ರೆಂಟ್ ಆಗಿ ಕಾರಲ್ಲಿ ಹೋಗ್ತಾ ಇದ್ದೀವಿ, ಯಾವಾಗಲೂ ನಾವು ಬೈಕಲ್ಲಿ ಹೋಗೋದು ಅಭ್ಯಾಸ. ಏನೋ ಒಂದ್ಸಲ ಟ್ರೈ ಮಾಡೋಣ, ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ಮೈಸೂರಲ್ಲಿ ಅಷ್ಟೇ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ನೋಡೋ ಯಾವ್ದು ನಮ್ಗೆ ಸೆಟ್ ಆಗುತ್ತೆ ಅಂತ. ಬೈಕ್ ಸೆಟ್ ಆಗುತ್ತಾ ಇಲ್ಲ ಅಂದ್ರೆ ಕಾರ್ ಸೆಟ್ ಆಗುತ್ತಾ ಅಂತ. ಬೈಕ್ ಇಂಟ್ರೆಸ್ಟ್ ಆಗುತ್ತಾ ಕಾರ್ ಸೆಟ್ ಆಗುತ್ತಾ ಅಂತ. ನಾನು ಈಗೋ ತಗೊಳ್ತೀನೋ ಫುಲ್ ಕ್ಯಾಂಪ್ ಸೆಟ್. ಹ್ಮ್ ಅಲ್ಲ ಜಾಕಿ ಅಂತ ನಾವ್ ಕೊಟ್ಟಿದ್ರ ರಾಜರ್ ಇದು, ನಾವ್ ಕೊಟ್ಟಿದ್ರ ರಾಜರ್ ಇದು. ಸರಿ ಓಕೆ, ಕೈ ಕೊಟ್ಟು ಊಟ ಚಿಂತೆ ಏನ್ ಮಾಡೋದು ಒಬ್ಬೊಬ್ರು ಫುಲ್ಲು ಚೈನ್ ಲಿಂಕ್ ಆಕ್ಸಿಡೆಂಟ್ ಆಗಿದೆ ಎಕ್ಸ್ಪ್ರೆಸ್ ಅಲ್ಲಿ. ಚೈನ್ ಲಿಂಕ್ ಆಕ್ಸಿಡೆಂಟ್ ಆಗಿದೆ ಮೈಸೂರು ಎಕ್ಸ್ಪ್ರೆಸ್ ಅಲ್ಲಿ. ಭಾರಿ ಅನಾಹುತ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ ಅಷ್ಟೇ. ಭಾರಿ ಅನಾಹುತ ಏನಾಗಿರಲ್ಲ ಕಣೋ, ಗೌತಮ್ ನೇಡು, ಗೌತಮ್ ನೇಡು ಫ್ಯಾನ್ ಕೊಡೋರು ಎಲ್ಲ ಗೌತಮ್ ಮಾಡಿರೋದು ಅಂತ. ಲಕ್ಷ್ಮೀ ಗಾಡಿ ಅದು
ಫುಲ್ಲು ಚೈನ್ ಲಿಂಕ್ ಇರೋದು, ಎರಡು ಗಾಡಿ ಏನು ಹಿಂಗೆ ಬಂದಿರೋದಾ? ಅದೇ ಒನ್ ವೇಲ್ ಬಂದವರ ಆ ಕಡೆಯಿಂದ ಬೆಂಗಳೂರು ಟು ಮೈಸೂರು ಕಡೆ ಹೋಗ್ಬೇಕಾದ್ರೆ ಆಗಿರೋದಿದ್ದು ಓಲಾ ಮತ್ತೆ ಇದು ಏನು ಇಲ್ಲ ಪಾಪ ಕಾರ ಅವರು ಅಲ್ಲಿಂದ ನೋಡಿ ಅಲ್ಲಿ ಕಾಡಿಸ್ತಾ ಇದೆಯಲ್ಲ ನೋಡಿ ನೋಡಿ ಅಲ್ಲಿಂದ ಬಂದು ಈ ಕಡೆ ಬಿದ್ದಿರೋದು ಎರಡು ಗಾಡಿ ಯಾವುದಲ್ಲ ಅಲ್ಲಿ ಆಗಿರೋದು ನೋಡಿ ಅಲ್ಲಿ ಎರಡು ಗಾಡಿ ಇದಕ್ಕೆ ಬಂದು ಅಲ್ಲಿಂದ ಬಂದಿರೋದು ಎರಡು ಅಲ್ಲಿಂದ ಬಂದು ಜನ ಇದು ಟಾಟಾ ನೆಕ್ಸ್ಟ್ ಇದು ತಪ್ಪಿಯಾರು ಓಲೋ ರೋಲ್ ಆಗಿದೆ ಓಲೋ ರೋಲ್ ಆಗಿದೆ ಟಾಟಾಗೆ ಡ್ಯಾಮೇಜ್ ಇದೆ ಒಬ್ಬರೇ ಇದ್ದಾರೆ ಓಲೋದಲ್ಲಿ ಫ್ಯಾಮಿಲಿಗೆ ಆ ಕಡೆ ಆಂಬ್ಯುಲೆನ್ಸ್ ಬಂದಿದೆ ಇನ್ಫಾರ್ಮ್ ಮಾಡಿದ್ದಾರೆ ಆ ಕಡೆ ಇದೆ ಬೆಂಗಳೂರು ಟು ಮೈಸೂರು ಹೋಗ್ಬೇಕಾದ್ರೆ ಹಿಂಗೆ ಟಾಪಲ್ಲಿ ಆಗಿರೋದು ಎವಿ ಎಷ್ಟು ಸ್ಪೀಡ್ ಲಿಮಿಟ್ ಮಾಡಿದ್ರು ಆಕ್ಸಿಡೆಂಟ್ಗಳಾಗುತ್ತೆ ಹೇಗೆ ಓಡಿಸಿದ್ರೋ ಗೊತ್ತಿಲ್ಲ ಒಟ್ಟಲ್ಲಿ ಯಾರಿಗೂ ಏನು ಅನಾಹುತ ಆಗಿಲ್ಲ ಸಾವು ನೋವು ಆ ಥರ ಆಗಿಲ್ಲ ಎಷ್ಟು ಡ್ಯಾಮೇಜ್ ಆಗಿದೆ ಫುಲ್ಲು ಆಕ್ಸ್ ಎಲ್ಲ ಕಟ್ಟಾಗಿ ವೀಲ್ ಎಲ್ಲ ಕಟ್ಟಾಗ್ಬಿಟ್ಟಿದೆ ಕಟ್ಟಾಗಿದೆ ಅದೇ ಅಲ್ಲಿಂದ ಬಂದಿದೆ ಅದು ಆ ಕಡೆಯಿಂದ ಬಂದು ಡೈರೆಕ್ಟ್ ಹೊಡೆದಿರೋದು ಇವರು ಆ ಕಡೆಯಿಂದ ಈ ಗಾಡಿ ಟಾಪಲ್ ಆಗಿದೆ ಇದು ಟಾಪಲ್ ಆಗಿದೆ ಗಾಡಿ ಇದು ಅವ್ರಿಗೆ ಈ ಕಡೆಯಿಂದ ಬಂದಿದ್ರೆ ಹೊಡೆದಿರೋದು ಆ ಕಡೆಯಿಂದ ಬಂದು ಈ ಕಡೆ ಬಿದ್ದಿರೋ ಇದು ಬಂದು ಟಾಪಲ್ ಬೆಂಗಳೂರು ಟು ಮೈಸೂರು ಇದು ಅದು ಮೈಸೂರು ಟು ಬೆಂಗಳೂರು ನೋಡಿ ಅಲ್ಲಿ ಅಲ್ಲಿದೆಯಲ್ಲ ಗಿಡ ಅಲ್ಲಿ ನೋಡಿ ಗಿಡ ಹಾಕೋದೆ ಆ ಕಡೆಯಿಂದ ಬಂದು ಈ ಕಡೆ ಆಪೋಸಿಟ್ ಅವ್ರು ಹೊಡೆದಿರೋದು ಮತ್ತೆ ಗಾಡಿ ಹಿಂಗೆ ತಿರುಗಿದೆ ಟಾಪಲ್ ಆಗಿದೆಯಲ್ಲ ಸರ್ ಗಾಡಿ ಹೆಂಗೆ ಹೆಂಗಾದ್ರು ಟಾಪಲ್ ಆದಾಗ ಹೆಂಗೆ ಇದೆ ಅಂತ ಗೊತ್ತಿಲ್ಲ ಏನು ನೋಡಿ ಗಾಡಿ ಬಂದು ಬೆಂಗಳೂರು ಟು ಮೈಸೂರು ಹಿಂಗೆ ಹೋಗ್ತಾ ಇರೋದು ಬಟ್ ಈ ಕಡೆಯಿಂದ ಬರ್ತಿರೋ ಪಾಪ ಏನೂ ತಪ್ಪು ಮಾಡಿಲ್ಲ ಆದರೆ ಅವ್ರಿಗೆ ಡ್ಯಾಮೇಜ್ ಆಗಿದೆ ಅಂದರೆ ಟಾಟಾ ನೆಕ್ಸ್ಟ್ ಸೆನಾನು ಸೆನಾನಲ್ಲ ಅದು ನೋಡಿ ಈ ಗಾಡಿಗೆ ಇವ್ರು ಫ್ಯಾಮಿಲಿ ಗಾಡಿ ಪಾಪ ಇವ್ರದ್ದೇನು ತಪ್ಪಿಲ್ಲ ಈ ಕಡೆ ಬರ್ತಿದ್ದಾರೆ ಬಟ್ ಅವ್ರದ್ದೇನು ತಪ್ಪು ಅಂತ ಹೇಳೋಕ್ಕಿಲ್ಲ ಬ್ರೇಕ್ ಅಲ್ಲ ಸರ್ ಆ ಕಡೆಯಿಂದ ಬಂದು ಈ ಕಡೆ ಹೊಡೆದಿರೋದು ಅಲ್ಲಿ ಹೊಡೆದಿ ಇವ್ರ ಈ ಕಡೆ ಹೋಗ್ತವ್ರೆ ಅವ್ರು ಹಿಂಗ್ ಬಂದು ಹೊಡೆದಿ ಗಾಡಿ ತಿರುಗಿರೋದು ಟಾಪಲ್ ಆಗಿದೆ ಇವ್ರು ಹೊಡೆದಿರೋದು ಇವ್ರ ಗಾಡಿ ಟಾಪಲ್ ಆಗಿದೆ ಗಾಡಿ ಟಾಪಲ್ ಆಗಿ ಈ ಕಡೆಯಿಂದ ಬರ್ತಿರೋ ಹೊಡೆದಿರೋದು ಇದು ಟಾಟಾ ಗಾಡಿ ಆಗಿರೋದಕ್ಕೆ ಒಳಗಡೆ ಇರೋರ್ಗೆ ಏನೂ ಆಗಿಲ್ಲ ಸಣ್ಣ ಪುಟ್ಟ ಏಟ್ ಆಗಿದೆ ಅಷ್ಟೇ ಫ್ರಂಟೆಲ್ಲ ಫುಲ್ ಬ್ಲಾಸ್ಟ್ ಆಗಿದೆ ಓಲೋ ಅಂತೂ ಛಿದ್ರ ಛಿದ್ರ ಆಗಿದೆ ವೀಲ್ ಸ್ಪಿನ್ ಆಗಿದೆ ಇಷ್ಟ ಆಗಿದೆ ಸೇಫಾಗಿ ಓಡಿಸ್ಬೇಕು ಎಷ್ಟೇ ಸೇಫಾಗಿ ಓಡಿಸಿದ್ರು ಈಗ ಆ್ಯಕ್ಚುಲಿ ಆ ಕಡೆಯಿಂದ ಬರ್ತಿರೋರು ಎಷ್ಟು ಸೇಫಾಗಿ ಓಡಿಸ್ತಾರೆ ಈ ಕಡೆಯಿಂದ ಬಂದರೆ ಏನು ಮಾಡೋಕ್ಕಲ್ಲ ಬ್ಯಾಡ್ ಲಕ್ ಅಷ್ಟೆ ಸದ್ಯ ಯಾವುದೇ ಅದು ಸಾವು ನೋವು ಆಗಿಲ್ಲ ಜಸ್ಟ್ ಆಕ್ಸಿಡೆಂಟ್ಗಳಾಗಿದೆ ನೋಡಿ ಹೆವಿ ಇದಾಗಿದೆ
ಅಲ್ಲಿಂದ ಹೊಡೆದಿರೋದು ಅವನು. ಈ ಕಡೆ ಪಾಪ ಇವ್ರಿಗೆ ಈ ಕಡೆ ಇರೋರು ಏನೂ ತಪ್ಪಿಲ್ಲ, ಇವನ್ ಗೊತ್ತಿಲ್ಲ, ಇವ್ನು ಬಂದು ಹಿಂಗೆ ಹೊಡೆದಿರೋದ್ರು. ಅದೇ ಅದೇ ಸ್ಪೋರ್ಟ್ ಸ್ಪೀಡ್, ಓವರ್ ಸ್ಪೀಡ್. ಅದಕ್ಕೆ ಹೇಳೋದು ನಿಮಗೆ, ಏನಕ್ಕೆ ಹೇಳೋದು ಸ್ಪೀಡ್ ಕ್ಯಾಮ್ರಾ ಹಾಕಿರೋದು? ಅಲ್ಲಪ್ಪ, ನೂರಲ್ಲಿ ಬಂದು ಹೊಡೆದವ್ರೆ ನೂರು ಅಂತ ಯಾರು ಓವರ್ ಸ್ಪೀಡ್ ಅಂತ ಹೆಂಗ ಹೇಳ್ತೀಯ? ನೂರಲ್ಲಿ ಬಂದು ನೂರಲ್ಲಿ ಬಂದಿನ ಆಗಿರ್ಬೋದು, ಜಾಸ್ತಿ ಗೊತ್ತು. ಅಲ್ಲ ಹೇಳಕ್ ಆಗಲ್ಲ ಅದನ್ನೇ ನಮ್ಗೂ. ಏನು ಯಾರಿಗೂ ಏನು ಗೊತ್ತಿಲ್ಲ ಪಾಪ, ಕ್ಯಾಮ್ರಾ ಏನಕ್ಕೆ ಹಾಕಿದ್ದಾರೆ ಏನು ಆಗಿಲ್ಲ ಜಾಸ್ತಿ ಪಾಪ. ಈ ತರ ಎಲ್ಲ ಆಗುತ್ತೆ ಅಂತಾನೆ ಇಲ್ಲ, ಪೋಲೋ ಇರೋರ್ಗೆ ಸ್ವಲ್ಪ ಜಾಸ್ತಿ ಏಟ್ ಆಗಿದೆ. ಪೋಲೋ ಇರೋರ್ಗೆ ಏಟ್ ಆಗಿದೆ, ಇವ್ರಿಗೆ ಪೋಲೋ ಬಿಡು ಟಾಪ್ ಅಲ್ಲಿ ಆಗಿ ವೀಲ್ ಎಲ್ಲ ಫುಲ್ ಆಕ್ಸಲ್ ಆಕ್ಸಲ್ ಕಟ್ ಆಗಿದೆ. ಅದು ಎಲ್ಲ ಕಟ್ ವೀಲೇ ಇಲ್ಲ ಹೆಂಗಿರ್ತೀನಿ ಆಕ್ಸಿಡೆಂಟ್ ಆಗಿದೆ. ಮೈಸೂರು ಎಕ್ಸ್ಪ್ರೆಸ್ ಯಾಕಾದರೂ ಮಾಡಿದ್ರು ಹೆಂಗೋ, ಫಸ್ಟೇ ಚೆನ್ನಾಗಿತ್ತು, ಟ್ರಾಫಿಕ್ಕಲ್ಲಿ ನಿಧಾನಕ್ಕೆ ಹೋದರೂ ಪರವಾಗಿಲ್ಲ. ತೋರಿಸಿ ನೋಡಿ, ಗಿಡಗಳೆಲ್ಲ ಮಲಗೋಗಿದೆ ನೋಡಿ, ಈ ಗಿಡಗಳೆಲ್ಲ ನೋಡಿ, ಈ ಗಿಡಗಳು ಏನು ಮಲಗಿದೆಯಲ್ಲ, ಇಲ್ಲಿ ಆಗಿರೋದು ಪ್ರಾಬ್ಲಮು. ಅಪ್ಪ ಹಂಗಿಂದ ಬಂದು ಫುಲ್ಲು ಚಿಲ್ಲಾ ಪಿಲ್ಲೆ ಆಗೋಗಿದೆ. ಟ್ರಾಫಿಕ್ ಜಾಮ್ ಆಗಿದೆ ಒಂದು ಸೈಡು. ಆ್ಯಂಬುಲೆನ್ಸಲ್ಲೆಲ್ಲ ಎಲ್ಲ ಹೋದ್ರು, ರೈಟ್ ಟೈಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಆ್ಯಂಬುಲೆನ್ಸಿಗೆ. ಅಲ್ಲಾಗಿದೆ ಆಕ್ಸಿಡೆಂಟ್ಗೆ ಸರಿ. ಟ್ರಾಫಿಕ್ ಆಗ್ಲಿ ಆಕ್ಸಿಡೆಂಟ್ ಆದ್ರೆ ಏನಾರ ಆಗುತ್ತೆ ಸ್ನೇಹಿತರೆ, ಎಕ್ಸ್ಪ್ರೆಸ್ ವೇ ಆಗ್ಲಿ ಇಲ್ಲ ನಾರ್ಮಲ್ ಹೈವೇ ಆಗ್ಲಿ ಇಲ್ಲ ನಾರ್ಮಲ್ ಸ್ಟ್ರೇಟ್ ಹೈವೇ ಆಗ್ಲಿ 60 ಹೋಗಿ ನೋಡಿ, ನಮ್ಗೆ ಏನು ಆಗಲ್ಲ, ನಾವೆಷ್ಟಲ್ಲ ನಾವು ಅದಕ್ಕೆ ನಾವು 90 ಹೋಗೋದು. ಈಗ ಆ ಕಡೆಯಿಂದ ಟಾಟಾ ನೆಕ್ಸ್ಟ್ ಅವ್ನು ಬರ್ತಾ ಇದ್ದ ಅಲ್ವಾ, ಅವ್ನು ಏನ್ ಅವ್ನು ಯಾವ ಸ್ಪೀಡ್ ಅಲ್ಲಿ ಇರ್ಲಿ, ಅವ್ನು ರೈಟ್ ವೇಲ್ ಹೋಗ್ತಿದ್ದ. ಹೌದು, ಅವ್ನು ಸ್ಪೀಡ್ ಇದ್ರೆ ಫೈನ್ ಆಗ್ತಾರೆ. ಹೌದು, ಬಟ್ ಆಸ್ ಆಕ್ಸಿಡೆಂಟ್ ಆಯ್ತು ಅವ್ನು ಟೈಮ್ ಸರಿಯಿಲ್ಲ ಅಷ್ಟೇ. ಫೈನಲ್ ಏನ್ ಬಂತೇಳು, ಸ್ಪೀಡ್ ಹೋಗಿದ್ರೆ ಮುಂದೆ ಹುಡುತಿದ್ರು ಅಲ್ಲ ಅವ್ನು. ಇವಾಗ ಪಾಪ ಇವರು ಅಲ್ಲ ಎಕ್ಸ್ಪ್ರೆಸ್ ವೇ ಅವರು 120 ಆದ್ರೂ ಬಿಟ್ಟಿದ್ರೆ ಹೋಗ್ಬಿಡ್ತಾರೆ, ಪಾಸ್ ಆಗ್ಬಿಡ್ತಾರೆ. ಸ್ವಲ್ಪ ಸ್ಪೀಡ್ ಹೋಗಿದ್ರೆ ಪಾಸ್ ಆಗ್ಬಿಡ್ತಾರೆ, ಪಾಸ್ ಆಗ್ಬಿಡ್ತಿದ್ದ. ಅವಾಗ ಏನಾಗಿರೋದು ಅಂದ್ರೆ ಬೇರೆಯವ್ರಿಗಾದ್ರೆ ಕುದಿತಾ ಇದ್ದ ಒಟ್ಟ ಅವ್ನಿಗೆ ಅವನು ಮನುಷ್ಯ ಆಗ್ಬೇಕು ಅಂತಿದ್ರೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನ್ ಗೊತ್ತಾ, ನಾವ್ ಒಂದ್ ಏನು ಅಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಹಲವು ಕಾರಣಗಳು ಹಲವು ಇದು ಏನು ಒಬ್ಬೊಬ್ರು ಮಾತಾಡ್ತಾರೆ. ಈಗ ಆಕ್ಸಿಡೆಂಟ್ ಆದ್ಮೇಲೆ ಹೇಳಲ್ಲ ಕಾರಣಗಳು ಒಂದೇ, ಬಟ್ ಆದ್ರೆ ಬ್ಯಾಡ್ ಲಕ್ ಇರುತ್ತೆ, ಮತ್ತೆ ನಮ್ ನೆಗ್ಲಿಜೆನ್ಸ್ ಇರುತ್ತೆ, ಮತ್ತೆ ಓವರ್ ಸ್ಪೀಡ್ ಇರುತ್ತೆ, ಏನೇನೋ ಇರುತ್ತೆ, ಏನೋ ಮಾಡಕ್ಕಾಗಲ್ಲ. ಏನ್ ಹೇಳೋದು ಹೇಳಿ, ಆಕ್ಸಿಡೆಂಟ್ ಹೇಳಿ ಏನು? ಅದೇ ಟೈಮ್ ಸರಿ ಅಂದ್ರೆ ಆಗೋದಾಗೆ ಆಗುತ್ತೆ, ಅದೇ ಲಕ್ಕು ಅಲ್ಲಿ ನೋಡೋದು. ಕ್ರೌಡ್ ಮಳೆ ಹೆಂಗ್ ಬಿಡ್ತೈತೋ. ಏನ್ ಬರೋದು, ಗಾಡಿ ಡ್ಯಾಮೇಜ್ ಆಯ್ತು, ಹಿಂದೆಯಿಂದ ಬಂದು ಗುದ್ದೆ ಬಿಟ್ರು. ಅಲ್ಲ ಅವ್ನು ಅಟ್ಲೀಸ್ಟ್ ಒಂದ್ ಸ್ವಲ್ಪ ನೋಡ್ಕೊಂಡು ಸೀಳೆ ಬಿಟ್ಟಿರ್ತಾರೆ. ಎಲ್ಲಿ ಬಿಡೋರು ಬಡ್ ಅಂತ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು.
ನೀವ್ ಹೇಳಿಬೇಕಾರೆ ರೂಲ್ಸ್ ಪ್ರಕಾರ ಹಿಂದೆಯಿಂದ ಹೊಡೆದ್ರೆ ಏನಂತಾರೆ ಅಂತ ಹೇಳಿಬೇಕಾರೆ. ನಾವೇನ್ ನಾವೇನ್ ಹೇಳೋದೇ ಬೇಡ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ನಾವು ಟೆನ್ಷನ್ ಮಾಡ್ಕೊಳ್ಳಲ್ಲ ಆಯ್ತಾ. ನೀವೇನ್ ಬೇಕು ಅಂತ ಮಾಡಿರೋ, ನಾವೇನ್ ಬೇಕು ಅಂತ ಮಾತಾಡ್ತಿಲ್ಲ. ಗಾಡಿ ಅಂದ್ಮೇಲೆ ಹಾಗೆ ಸೀಳೆ ಬಿಟ್ರೆ ಹೆಂಗ್ ಮಾಡಕ್ ನೋಡಿ, ಬನ್ನಿ ನೋಡಿ, ಟಚ್ ಹಂಗ್ ಮಾಡಿ ಮುಂದೆ ಓಡ್ ಬಂದು. ನಾವು ಬೆಂಗಳೂರಿಗೆ ವಾಪಸ್ ಹೋಗ್ಬೇಕು. ಕರೆಕ್ಟ್, ನೀವು ಇಲ್ಲೇ ಇರೋರು, ನಾವು ಬೆಂಗಳೂರಲ್ಲಿ ಇರೋ, ನಾವು ಬೆಂಗಳೂರಿಗೆ ಹೋಗ್ಬೇಕಾ ಬೆಳಬೇಡಿ. ನೀವು ಬೆಂಗಳೂರು ಬೆಳಿಗ್ಗೆ ನಾವು ಹೋಗ್ಬೇಕು. ಆಕ್ಸಿಡೆಂಟ್ ಎಲ್ಲ ಆಗಿ ಮಾತುಕತೆ ಆದ್ಮೇಲೆ ಬುದ್ಧವರು ದರ್ಶನ್ ಅವ್ರಿಗೂ ಪರಿಚಯ ಅಂತೆ, ಊರವರು ರಿಲೇಷನ್ ಅಂತೆ, ಗುದ್ದಿಸ್ಕೊಂಡು ಫ್ರೆಂಡ್ಸ್, ಮೈಸೂರು ಡಚ್ಚು ಅಂತ ಇದಾರಲ್ಲ ಅವ್ರ ರಿಲೇಷನ್ ಅಂತೆ, ದೂರದ ರಿಲೇಷನ್ ಅಂತೆ, ಅವರೇ ಬಂದು ಮಾಡಿಸ್ಕೊಡ್ತೀನಿ ಬಿಡಿ ಅಂದರು. ಅವ್ರ ಮನೆ ಹತ್ರ ಬಂದಿದ್ದೀವಿ ಕ್ಯಾಂಪಿಂಗ್ ಮಾಡೋದಕ್ಕೆ, ಬೆಡ್ಗಳು ಮತ್ತು ಎಲ್ಲ ತೊಗೊಂಡೋಗೋಕ್ಕೆ ಕಾರು ನೋಡಿ ಸೀಟ್ ಬಿಟ್ಟಿದೆ ಇದು. ಅಪ್ಪ ಏನೋ ಅಂದ್ಕೊಂಡು ಟೈಮ್ ನೋಡಿ, 8:30 ಇನ್ನೂ ಕ್ಯಾಂಪಿಂಗು ಮಾಡಿಲ್ಲ, ಏನಿಲ್ಲ ಕ್ಯಾಂಪಿಂಗ್ ಮಾಡೋಕ್ಕೆ ಪ್ರಣವ್ ಬೆಂಗಳೂರಿಂದ ಬಂದಿದ್ದಾನೆ ನೋಡಿ. ಅಂಬಾರಿ ಬಂದಿದೆ, ಲಾರಿ ಬಂದಿದೆ ನಮ್ಮ ಇದಕ್ಕೆ. ಫೋನ್ ಮಾಡಿದ್ರೆ ಹೆಂಗ್ ಮಾತಾಡ್ತೀರ ಗೊತ್ತಾ? ಗೊತ್ತಾಯ್ತು, ಫೋನ್ ಮಾಡಕ್ಕೆ ಭಯ. ಇವ್ರಿಗೆ ಫೋನ್ ಮಾಡಿದ್ರೆ ಏನ್ ಮಾಡೋದು. ಧನುಷ್ ಬಂದಿದ್ದಾನೆ, ಒಬ್ಬ ಕ್ಯಾಂಪಿಂಗ್ ಮಾಡಿಸ್ತೀನಿ ಅಂದ್ಬಿಟ್ಟು ಆಸೆ ಪಡ್ಕೊಂಡ್ ಬಂದ್ರು. ಕತ್ಲಲ್ಲಿ ಏನ್ ಕ್ಯಾಂಪಿಂಗ್ ಮಾಡ್ತಾರೋ ಅಂತ ನೋಡ್ತಾರೆ. ಕ್ಯಾಂಪಿಂಗ್ ಟೈಮ್ ನೋಡಿದ್ರೆ 8:00-9:30 ಇದ್ದೀವಿ. ಕ್ಯಾಂಪಿಂಗ್ ಯಾವಾಗ ಮಾಡ್ತೀವೋ ಲೆಕ್ಕತೆ. ಕಾರು ಆಕ್ಸಿಡೆಂಟ್ ಆಗಿಲ್ಲ ಅಂದ್ರೆ ಹಿಂದೆಗಡೆ ಇಷ್ಟೊತ್ತಿಗೆ ಯಾವಾಗೋ ಇರ್ತಾ ಇದ್ದು, ಅಲ್ಲೊಂದು ಬೇರೆ ರೋಡ್ ಅಲ್ಲಿ ಆಕ್ಸಿಡೆಂಟ್. ಇನ್ನು ಮುಂದೆ ಇಲ್ಲೇ ಇರ್ಲಿ, ಪ್ರಣವ್ ಬರ್ತಾನೆ. ನಿಮ್ ಇವ್ರ ಗಾಡಿ ಇಲ್ಲೇ ಇರ್ಲಿ, ಆಮೇಲೆ ಬಂದು ಒಂದ್ ಗಾಡಿ ಇಲ್ಲೇ ಇರ್ಲಿ. ಕ್ಯಾಂಪಿಂಗ್ ಚೆನ್ನಾಗಿದೆ ಅಲ್ಲ ಈ ಕಡೆ, ಬೆಳಗ್ಗೆ ಜಾಸ್ತಿ ಗಾಡಿ ಬರಲ್ಲ, ಬರೋರು ಬರ್ತಾರೆ. ಬಟ್ ದಾರಿ ಇದೆಯಲ್ಲ, ಎಲ್ರು ನೋಡಿ ಹಾಕಿದ್ರು ಮೊಬೈಲ್ ಕುಡಿ ನಡೀರಿ ನಿಂದ ಗಾಡಿ ಪಾಸ್ ಆಗಲ್ಲ, ಸುಳ್ಳು ಕೆಸರಿದೆ ಅದಕ್ಕೆ ಗಾಡಿ ಆಫ್ ಮಾಡಲ. ಊರಿಗೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು. ಯಪ್ಪ ಎಂತ ಪರಿಸ್ಥಿತಿ ನೋಡಿ, ಭಾಸ್ಕರ್ ನೋಡಿ ಕ್ಯಾರಿಯರ್ ಎಲ್ಲ ಹಿಡ್ಕೊಂಡು. ಓಯ್ ಜಾರ್ತಾ ಇದೆ ಹುಷಾರು. ಹಾ, ಊಟದ ಕ್ಯಾರಿಯರು ಮುದ್ದೆ. ಬನ್ನಿ ಬನ್ನಿ ಬನ್ನಿ, ನೀವು ಹೋಗಿ ಮುಂದೆ. ಓ ಫುಲ್ಲು ಕೊಚ್ಚೆ ಅಪ್ಪ ನೋಡಿ. ಪ್ಯಾಡಿ ಕೈ ಪಕ್ಕ ಹಿಂಗೆ ಹೋಗಬೇಕು, ಒಳ್ಳೆ ಅಡ್ವೆಂಚರ್ ಮಾತ್ರ ಈ ಸತಿ ನಮಗೆ. ಯಾವಾಗ ಎಷ್ಟು ಶೋ ಮಾಡಿದ್ದೀವಿ, ಗಾಡಿಗಳು ಹೋಗೋ ಥರ ಇಲ್ಲೇನೋ ನೋಡಿದ್ದೀವಿ. ಫುಲ್ಲು ಕೆಸರು, ಏ ಒಂದೇ ಸಲ ಪಾಸ್ ಆಗಬೇಕು. ಯಾರು ಹಿಡ್ಕೊಂಡು ಹೋಗ್ತಾ ಇದ್ರೆ ಮಜಾನೇ ಮಜಾ. ಓ ಇಲ್ಲ, ಹಳ್ಳ ಇದೆ ಅಲ್ಲಿ, ನೀರಿದೆ. ಸ್ಲೋ ಬಂದ್ರೆ ನಿಜ, ಸ್ವಲ್ಪ ಸ್ಪೀಡ್ ಬಾ 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 ನೋಡಿ, ಇಲ್ಲಿಂಗೆ ಬಾ.
ಇಲ್ಲ ಇಲ್ಲ ಅಲ್ಲ ಆಯ್ತು ಇಲ್ಲಿ ಕಡಿಮೆ ಆಯ್ತಲ್ಲ ಹಾ ಬರೋ ಮಣ್ಣು ಮಣ್ಣು ಗಟ್ಟಿ ಇದೆ ಏನ್ ತೊಂದ್ರೆ ಇಲ್ಲ ಆಫ್ ಮಾಡಿದ್ರೆ ಸಿಗಾಕೋತ್ಯ ಸ್ವಲ್ಪ ಅಲ್ಲಿ ಅಲ್ಲ ಆಯ್ತೆ ಹೋಗ್ಬಿಡ್ದಿತ್ತು ಪ್ರೆಷರ್ ಅಲ್ಲಿ ಕೊಡೋ ಎಕ್ಸಿಡೆಂಟ್ ಕೊಡೋ ಆಕ್ಸಿಡೆಂಟ್ ಕೊಡ್ತಾ ಇರೋ ನೀರು ಹೋಗ್ಬಿಡುತ್ತೆ ಹೋಗು 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 ಹಾ ಸೂಪರು ಮುಳುಗೋಯ್ತಲ್ಲ ಗುರು ಭಾಸ್ಕರ್ ಹಿಂಗಿದೆ ಎಕ್ಸ್ಪೀರಿಯನ್ಸು ಏನ್ ಮಾಡ್ಬೇಕು ಗೊತ್ತಾ ಐದು ಗಂಟೆಗೆ ನಾಲ್ಕು ಗಂಟೆ ಐದು ಗಂಟೆಗೆ ಇಲ್ಲಿ ರೀಚ್ ಆಗ್ಬೇಕು ನಾವು ಬೆಳ್ಳ ನಾಲ್ ಮೂರು ಗಂಟೆಗೆ ರೀಚ್ ಆಗಿದ್ರು ಒಳ್ಳೇದೆ ಬೆಳಕಲ್ಲಿದ್ರೆ ಏನ್ ಬೇಕಾದ್ರು ಮಾಡ್ಬೋದು ಜಾಲಿ 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 ಎಲ್ಲ ಜಾಲಿ ನೋಡ ಬರಿ ಫಸ್ಟ್ ನಾಪ್ ಇದಾಕ್ಬೇಡ ಆಮೇಲೆ ಹೋಗ್ಬಿಡ್ಬೇಕು ಸಪೋರ್ಟ್ ಮಾಡ್ಬೋದು ಕ್ಯಾಂಪಿಂಗ್ ಲೊಕೇಶನ್ ಬಂದಿದ್ದೀವಿ ಈ ಲೊಕೇಶನ್ನ ಬೆಳಿಗ್ಗೆ ನಿಮಗೆ ಇದು ಮಾಡ್ತೀವಿ ರಿವೀಲ್ ಮಾಡ್ತೀವಿ ಯಾಕಂದರೆ 3 ಸೈಡ್ ವಾಟ್ರ್ 1 ಸೈಡ್ ಲ್ಯಾಂಡಲ್ಲಿದ್ದೀವಿ ಒಂದು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಇತ್ತು ಬಂದಿದ್ದು ಬೆಳಿಗ್ಗೆ ನೋಡೋಣ ಈಗ ಪಿಚ್ ಮಾಡೋಣ ಬನ್ನಿ ಬನ್ನಿ ಕಾಣಿಸಲ್ಲ ಬಾಯ್ ಗಾಡಿ ಅಂತ ಹೂ ಕಳೆದಲ್ಲಿ ಈ ಲೊಕೇಶನ್ಗೆ ಒಂದು ಪಾಡ್ಕಾಸ್ಟ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿದ್ದೀವಿ ಬಾ ನಮ್ಮ ವೆಬ್ ಶೋ ಪುನಿ ಎಲ್ಲ ಒಂದು 4-5 ಜನ ಸೇರ್ಕೊಂಡು ಫೈನಲಿ ಬಂದೋ ಗಾಡಿನೂ ಬಂತು ಹೆಂಗಂಗೋ ಬಂದು ಕ್ಯಾಂಪ್ ಸೆಟಪ್ ಮಾಡಿದ್ದೀವಿ ಸೊ ಇದೊಂಥರ ಹೇಳೋದ ಬೆಳಗ್ಗೆ ರಿವೀಲ್ ಆಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಕ್ಕತ್ತಾಗಿದೆ ಮಾತ್ರ ಅಡ್ವೆಂಚರ್ ಈ ಥರ ನಾವು ಅಡ್ವೆಂಚರ್ ಮಾಡೇ ಇಲ್ಲ ಲೈಫಲ್ಲೂ ಸೊ ಹೆಂಗೆ ಅಂದರೆ 1 ಕಿಲೋಮೀಟ್ರ್ ವಾಟರಲ್ಲೇ ಬರಬೇಕು ಸೊ ಈಗ ಗಾಡಿಲೆಲ್ಲ ನೋಡಿದ್ವಿ ಬಂದಿದ್ದು ಸೊ ಪ್ರಣವ್ ನಮಗೆ ಕಡೆ ಲೈಟ್ ಫೆಸಿಲಿಟಿ ಯಾವುದಿಲ್ಲ ನಾವು ಅನ್ಪ್ಲ್ಯಾನ್ ಇಡಿದ್ವು ಸೊ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಒಂದು ನಿಯರ್ ಒಂದು 150 ಕಿಲೋಮೀಟರ್ಸಲ್ಲಿ ಹಾಕಿರೋವಂಥ ಕ್ಯಾಂಪು ಇದು ಲೊಕೇಶನ್ ಬೆಳಗ್ಗೆ ಗೊತ್ತಾಗುತ್ತೆ ಸೊ ಸಕ್ಕತ್ತಾಗಿದೆ ಎಲ್ಲ ಸ್ಕೂಲ್ ಚೇಂಜ್ ಮಾಡ್ಕೋತವ್ರೆ ಇನ್ನೊಂದು 2-3 ಗಾಡಿ ಬಂದಿಲ್ಲ ಫಿಶ್ ತರಕ್ಕೆ ಹೋಗ್ರೆ ಆಲ್ರೆಡಿ ಟೈಮ್ ಬಂದು 10:30 ಇನ್ನೂ ಊಟನೂ ಮಾಡಿಲ್ಲ ಏನಿಲ್ಲ ಎಲ್ಲ ಊಟ ಎಲ್ಲ ಇದೆ ಒಳ್ಳೊಳ್ಳೆ ಊಟ ಇದೆ ಮಟನ್ ಇದೆ ಚಿಕನ್ ಇದೆ ಮುದ್ದೆ ಇದೆ ಬಾಯ್ ನಾವು ಇಲ್ಲಿ 4 ಗಂಟೆಗೆ ಬರಬೇಕಾಯ್ತು ಬಾಯ್ 3 ಗಂಟೆ 4 ಗಂಟೆ ಬಂದ್ರೆ ಸ್ವರ್ಗ ಜಾಗ ಬೆಳಿಗ್ಗೆ ಗೊತ್ತಾಗುತ್ತೆ ಏನಂತೀರಾ ಸಂಜೆವರೆಗೂ ಪವರ್ ಬ್ಯಾಂಕ್ ಇದೆ ಟೂ ವೀಲರ್ ಇದೆಯಲ್ಲೋ ಟೂ ವೀಲರ್ ಆನ್ ಮಾಡಿ ಬಿಸಾಕಿದ್ದೀವಿ ಬೆಳಿಗ್ಗೆ ನೋಡ್ಕೊಳ್ಳೋಣ ಓಕೆ